ಒಂದು ವರ್ಷದ ಹಿಂದೆ ಕವಿತಾ ಹಾಗೂ ಚಂದನ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಕವಿತಾ ಅವರಿಗೆ 28 ವರ್ಷ ಹಾಗೂ ಚಂದನ್ ಅವರಿಗೆ 35 ವರ್ಷ. ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್, ಕುಟುಂಬದವರನ್ನ ಒಪ್ಪಿಸಿ ವಿವಾಹವಾದರು. ಅದಲ್ಲದೆ ಮದುವೆಯ ಸಮಯದಲ್ಲಿ ಮಾಸ್ಕ್ ಧರಿಸಿ ಚಂದನ್ ಹಾಗೂ ಕವಿತಾ ಅವರು ಕೊರೋನಾದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಮೊದಲು ಕವಿತಾ ಹಾಗೂ ಚಂದನ್ ಅವರು ಡೇಟಿಂಗ್ ಮಾಡಲು ಶುರು ಮಾಡಿದ್ರು. ಬರೋಬ್ಬರಿ 1 ವರ್ಷಗಳ ಕಾಲ ಇವರಿಬ್ಬರು ಡೇಟಿಂಗ್ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ನಂತರ ಕುಟುಂಬದವರ ಒಪ್ಪಿಗೆಯ ಮೇರೆಗೆ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಂದನ್ ಅವರಿಗೆ ಕವಿತಾ ಅವರ ಮೇಲೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮಾಡುವ ಸಮಯದಲ್ಲೇ ಕ್ರಶ್ ಆಗಿತ್ತಂತೆ. ಆದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದ ನಂತರ ಚಂದನ್ ಅವರು ಕವಿತಾ ಅವರಿಗೆ ಇದರ ಬಗ್ಗೆ ಹೇಳಿದ್ದಾರೆ. ನಂತರ ಕವಿತಾ ಅವರು ಚಂದನ್ ಅವರನ್ನ ಅರ್ಥ ಮಾಡಿಕೊಂಡು ಡೇಟಿಂಗ್ ಮಾಡಲು ಶುರು ಮಾಡಿದ್ದಾರೆ. ಕೊರೋನಾ ಲಾಕ್ಡೌನ್ ಘೋಷಣೆಯಾದ ಕಾರಣ ಚಂದನ್ ಹಾಗೂ ಕವಿತಾ ಅವರು ಮದುವೆಯನ್ನ ಕ್ಯಾನ್ಸಲ್ ಮಾಡಬೇಕೆಂದು ನಿರ್ಧರಿಸಿದ್ರಂತೆ. ಆದರೆ ಕುಟುಂಬದವರು ಇಬ್ಬರ ನಿರ್ಧಾರವನ್ನು ಒಪ್ಪಲಿಲ್ಲ. ಆದ್ದರಿಂದ ಸರಳವಾಗಿ ವಿವಾಹವಾದರು. ಅದಲ್ಲದೆ ಸೀರಿಯಲ್ ನಟ ನಟಿಯರಿಗೆ ಸ್ಪೆಷಲ್ ಪಾರ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಅದಲ್ಲದೆ ಮದುವೆ ಕಾರ್ಯಕ್ರಮ ಮುಗಿದ ಬಳಿಕ ಒಂದು ಮಗುವಿನ ಜೊತೆ ಇರುವ ಫೋಟೋವನ್ನು ಕವಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಅಭಿಮಾನಿಗಳು ಕೊಂಚ ಕನ್ಫ್ಯೂಸ್ ಆಗಿದ್ದಾರೆ. ಅರೆ, ಮದುವೆಯಾಗಿ ಇನ್ನೂ ಸ್ವಲ್ಪ ತಿಂಗಳು ಕಳೆದಿಲ್ಲ, ಅಷ್ಟರಲ್ಲೇ ಮಗು ಆಯ್ತಾ ಎಂದು ಗೊಂದಲದಲ್ಲಿದ್ದಾರೆ. ಮತ್ತು ಕವಿತಾ ಅವರು ಅಪ್ಲೋಡ್ ಮಾಡಿರುವ ಈ ಫೋಟೋ ಕೆಳಗೂ ಕೂಡ ಇದು ನಿಮ್ಮ ಮಗುನ ಅಂತ ಹಲವಾರು ಅಭಿಮಾನಿಗಳು ಕಮೆಂಟ್ ಹಾಕ್ತಾ ಇದ್ದಾರೆ. ಆದರೆ ಅದು ಕವಿತಾ ಅವರ ಹತ್ತಿರದ ಸಂಬಂಧಿಕರ ಮಗು ಆಗಿದ್ದು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.